ಅಂತ ಸತಿ ಸಿರಮಣಿ ಆದ ನನ್ನ ಮಾತನ್ನು ಕೇಳಿ ಅವನು ಮನೆಯಿಂದ ಹೊರ ಹಾಕಿದೆ. ನೀನೊಬ್ಬ ಗಂಡಸನೇ, ನಿನ್ನಂತ ವಿಶ್ವಾಸಘಾತಕನ ಹತ್ತಿರ ಇವಳದೇನು ಕೆಲಸ? ಹಾ ರೇವತಿ ಬಾ ಹೋಗೋಣ. ನಿನ್ನ ಗಂಡನಿಂದ ನೂರಾದ ಅಪಸರವನ್ನು ಹೊತ್ತು ಮನೆಯಿಂದ ಹೊರ ಬಂದಿದ್ದೀರ, ನಿನ್ನ ಗಂಡನ ಚಪ್ಪಲಿಂದ ಹಣ್ಣು ಹೊಡಿತೀಯ. ನಿನ್ನ ಗಂಡನ ಎದುರಿಗೆ ನಿನ್ನ ಶೀಲವನ್ನು ಸವುತ್ತೇನೆ. ಬಾರದೆ ನಿಮ್ಮಂತ ಸಿಂಹದ ಶಿಖರಗಳನ್ನು ಸೈಡ್ಗಿಟ್ಟು ನಿಮ್ಮತ್ತಿಗೆ ಅಪಾದ ಕೊಟ್ಟಿದ್ದು ನನಗೆ ಗೊತ್ತಿಲ್ಲವೇ. ನನ್ನ ಆತ್ತಿಗೆ ನಿನ್ನನ್ನು ಬಾ ಎಂದು ಕರೆದವೇ. ಈ ಸತ್ಯವನ್ನು ನನ್ನ ಅಣ್ಣನ ಮುಂದೆ ಹೇಳ್ತು ಇಲ್ಲ ಎಂಚೆಂಚಾಗಿ ಕತ್ತರಿಸಿದ್ದನು. ನಾನು ನಿಮ್ಮ ಮನೆಗೆ ಬಂದಿದ್ದೆ, ಆದರೆ ನಿಮ್ಮ ಮನೆಯೊಳಗೆ ಹೋದಾಗ ನಿಮ್ಮ ಅಣ್ಣ ಮರಳಿ ಬಂದ. ನನಗೆ ತಪ್ಪಿಸೋಕೆ ಬೇರೆ ದಾರಿ ಇಲ್ಲದೆ ನಿನ್ನ ಅತ್ತಿಗೆ ನಿಮ್ಮ ಅಣ್ಣಿಗೆ ನಿನ್ನ ಹೆಂಡತಿ ಬಾ ಎಂದಿದ್ದೇನೆ. ಸುಳ್ಳು ಹೇಳಿದ್ನಿ ರಾಯ, ಸುಳ್ಳು ಇದೆ. ನಿನ್ನ ಅತ್ತಿಗೆ ಪ್ರತಿರತಿ ರಾಯ, ಪ್ರತಿರತಿ. ಅತ್ತಿಗೆ ಅಣ್ಣನಿಗೆ ಕಷ್ಟವನ್ನು ಕೊಡಬಾರದನ್ನು ಕೊಟ್ಟು ಕಣ್ಣೀರಿನಿಂದ ಕೈ ತೊಳುವಂತೆ ಮಾಡಿದ ಆ ನಿನ್ನ ಕ್ಷಮಿಸಿಬಿಡು ಅತ್ತಿಗೆ, ಕ್ಷಮಿಸಿಬಿಡು ರಾಯ, ಕ್ಷಮಿಸಿಬಿಡ ಪಾಯಿ ಪಾಪಿಯನ್ನು. ನಿನ್ನ ಅತ್ತಿಗೆಯ ಗುಣವನ್ನು ಅರಿಯದೆ ತಪ್ಪು ಮಾಡಬಿಟ್ಟನಪ್ಪ, ನಾನು ತಪ್ಪು ಮಾಡಿದ್ದೆ. ರೇವತಿ ನನ್ನನ್ನು ಕ್ಷಮಿಸುತ್ತೀಯಾಯ್ತು ಸ್ವಾಮಿ? ಇಲ್ಲ ದೇವರು ಇದ್ದಂತೆ ನಾನೇ ನಿಮ್ಮ ಕ್ಷಮಿಸಬೇಕು. ಅತ್ತಿಗೆ ಅನ್ನ, ಅತ್ತಿಗೆಯನ್ನು ಕರೆದುಕೊಂಡು ನೀನು ಮನೆಗೆ ನಡೆ, ನಾನು ಆ ಗೌಡನ ಮನೆಗೆ ಹೋಗಿ ರೈತರ ಆಸ್ತಿಯನ್ನು ಮೋಸದಿಂದ ತನ್ನ ಹೆಸರಿಗೆ ಮಾಡಿಕೊಂಡಲ್ಲ ಕರೆದುಕೊಂಡು ಮನೆಗೆ ನಡೆ. ಪ್ರತಾಪ ಕೆಟ್ಟ ಕುಲ ಕೆಟ್ಟ ಕುಲಕ್ಕೆ ಹುಟ್ಟಿದ ನನ್ನ ಮಗನೇ, ಈಗಲೂ ಬರುತ್ತಿದ್ದೇನೆ ನಿನ್ನ ರುಂಡ ಚಳ್ಳಾಡಲು. ನಾವು ಮನೆಗೆ ಹೋಗೋಣ ನೋಡಿ. ಮೊದಲನೇ
ಇರಬಾರದು. ಅಧರ್ಮವನ್ನು ಅಳಿಸಿ ಸತ್ಯವನ್ನು ಎತ್ತಿ ಹಿಡಿದು ತಪ್ಪು ಮಾಡಿದ ನನ್ನ ಮಕ್ಕಳಿಗೆ ಅವರ ಪಾಪವನ್ನು ನಿರ್ವಂಶ ಮಾಡಿ ಈ ಸುಂದರವಾದ ನಾಟಕವಾದ ರೈತನ ರಾಜ್ಯದಲ್ಲಿ ರಾಯಣ್ಣ ಎಂಬ ನಾಟಕಕ್ಕೆ ಎಲ್ಲರೂ ಕೂಡಿ ನಂದಿ ಹಾಡನ್ನು ಬಂದಿರಪ್ಪ, ನಂದಿ ಹಾಡಿ ನಾಟಕವನ್ನು ಮುಗಿಸೋಣ.